ಕರ್ನಾಟಕ ಕರ್ಕೊಂಡು ಹೋಗ್ಬೇಕತ್ತಾರ. ನೀವೆಲ್ಲ ಓಟ್ ಹಾಕ್ತಿರಲಿಲ್ಲ, ನಾ ಕರ್ನಾಟಕಕ್ಕೆ ಹೋದ್ರೆ ಸುಮ್ಮನೆ ಕರ್ಕೊಂಡು ಹೋಗೋದಿಲ್ಲ. ಅವರು ಏನಾರು ಒಂದು ದೊಡ್ಡ ಹುದ್ದೆ ಇದ್ರೆ ನಾವು ಕರ್ಕೊಂಡು ಹೋಗ್ತಾರ, ಇಲ್ಲ ಕೊಡಿಸ್ತಿರಿಲ್ಲ ಎಲ್ಲ ಎಮ್ ಎಲ್ ಎಗಳು ಕೂಡಿ. ಎಸ್, ಕಬೂಲಾಗೈತೆ. ನಾ ಕರ್ನಾಟಕ ತುಂಬ ಅಡ್ಡಾಡ್ತೀನಿ, 150 ಸೀಟ್ ತರ್ತೀನಿ ಮುಂದ್ರಿ ನೋಡಿ. ಚಾಲೆಂಜ್, ನಾನು ಬಿಜಾಪುರನಾಗ ಎಲ್ಲೂ ಅಡ್ಡಾಡೋದೇ ಇಲ್ಲ, ಈಗೇನು 3 ತಿಂಗಳು ಅಡ್ಡಾಡಿ ಎಲ್ಲ ಕೆಲಸ ಮಾಡಿಬಿಡ್ತೀನಿ. ಮುಂದೆ ಇವರೆಲ್ಲ ಜನನೇ ಹೋಟ್ ಹಾಕ್ತಾರೆ, ನಾನು ಮುಂದೆ ಇಡೀ ರಾಜ್ಯ ಅಡ್ಡಾಡ್ತೀನಿ. ಚಾಮರಾಜನಗರದ ಕೊಳ್ಳೇಗಾಲಿನಿಂದ ಹಿಡಿದು ಬಸವ ಕಲ್ಯಾಣ ತಂದು ಅದ್ರ ಜವಾಬ್ದಾರಿ ನೀವು ಏನು ಇದಿರಲಿ, ಇಬ್ಬರು ಏನಾಗಿ ಭಾಷಣ ಹೊಡೆದಿರಲ್ಲ, ಹಾಂ ನೀವು ಇಬ್ಬರು ತಗೋಬೇಕು. ಗೌಡ ನಂತರ ತಯಾರು ಮಾಡೀವ್ರಿ, ತಗೋರಿ. 150 ಸೀಟ್ ಬರಲಿಲ್ಲ ಅಂದ್ರೆ ನಾ ರಾಜಕೀಯನೇ ಬಿಡ್ತೀನಿ. ಹಂಗೆ ಉಪಯೋಗ ಮಾಡ್ತಾರೆ, ನಾನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ. ಬಿಜಾಪುರ್ನವ್ರಿಗೆ ಗುರ್ತಿತ್ತು, ಎಮ್ ಎಲ್ ಎ ಆದ್ರೂ ಸಹಿತ ಇಷ್ಟು ಕೆಲಸ ಮಾಡಿದಿಲ್ಲ. 1000 ಕೋಟಿ ಬೈದು ಏನ್ರಿ ಗೌಡ್ರು, ಎಲ್ಲರಿಗೆ ಬೈತಾನ, ಬೈಕೋತಿ ಇಟ್ಟು ರೊಕ್ಕ ತಂದೇನು ಹೋತಾ.